ಇನ್ನು ಬಿಬಿಎಂಪಿ ಮೇಯರ್ ಹಾಗೆ ಉಪಮೇಯರ್ ಚುನಾವಣೆ ನಡೆಯುತ್ತೆ. ಮೂರು ಪಕ್ಷಗಳಿಗೆ ಸಂಖ್ಯಾಬಲ ಕಳೆದುಕೊಳ್ಳುವ ಆತಂಕ ಎದುರಾಗ್ತಾ ಇದೆ. ಇಲ್ಲಿ ಸಂಖ್ಯಾಬಲನೇ ಅತಿ ಮುಖ್ಯ. ಏಕತ್ತಾದ್ರೆ ಇಲ್ಲಿ ದೋಸ್ತಿಗಳ ನಡುವೆ, ಜೊತೆಗೆ ಪ್ರತಿಪಕ್ಷ ಸ್ಥಾನದಲ್ಲಿ ಇಲ್ಲಿ ತನಕ ಕೂತಿದ್ದ ಬಿಜೆಪಿಯ ನಡುವೆ ಬಹಳ ಏನು ಸಂಖ್ಯೆಯಲ್ಲಿ ವ್ಯತ್ಯಾಸ ಇಲ್ಲ. ಈ ಕಾರಣಕ್ಕಾಗಿ ಒಂದೊಂದು ಮತ ಕೂಡ ಬಹಳ ಇಂಪಾರ್ಟೆಂಟ್. ಇದೆಲ್ಲದರ ಜೊತೆಗೆ ಕಾಂಗ್ರೆಸ್ ಶಾಸಕ ರೋಷನ್ ಬೇಗ್ ಹಾಗೆ ರಘು ಆಚಾರ್ ಸೇರಿದಂತೆ ಇಬ್ಬರು ಎಂಎಲ್ಸಿಗಳು ಗೈರಾಗಬಹುದಾ ಅಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪಕ್ಷೇತರ ಸದಸ್ಯರಿಬ್ಬರು ಬಿಜೆಪಿ ಪರ ಬ್ಯಾಟ್ ಮಾಡುವಂತ ಸಾಧ್ಯತೆ ಇದೆ. ಜೆಡಿಎಸ್ ನ ನಾಲ್ಕು ಕಾರ್ಪೊರೇಟರ್ಗಳು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತೆ. ಒಂಬತ್ತು ಸದಸ್ಯರ ಸಂಖ್ಯಾಬಲವನ್ನ ಕಳೆದುಕೊಳ್ಳಬಹುದಾದಂತ ಆತಂಕ ಈಗ ಕಾಂಗ್ರೆಸ್ಗಿದೆ. ಹಾಗೆ ಬಿಜೆಪಿಯಲ್ಲೂ ಕೂಡ ರಾಜ್ಯಸಭಾ ಸದಸ್ಯೆ ನಿರ್ಮಲಾ ಸೀತಾರಾಮನ್ ಅವರು ಬರ್ತಾ ಇಲ್ಲ, ಅವ್ರು ಇಲ್ಲಿಂದಾನೇ ರಾಜ್ಯಸಭೆಗೆ ಆಯ್ಕೆ ಆಗೋಗಿರೋದು. ಮತ್ತೊಂದ್ ಕಡೆ ಅನಂತ್ ಕುಮಾರ್ ಅವರು ಸಹ ಸ್ವಲ್ಪ ಆರೋಗ್ಯದ ಸಮಸ್ಯೆ ಎಲ್ಲ ಇದೆ, ಈ ಕಾರಣಕ್ಕಾಗಿ ಅವರು ಕೂಡ ಮೇಯರ್ ಚುನಾವಣೆಗೆ ಗೈರಾಗಬಹುದಾ ಅಂತ ಸಾಧ್ಯತೆ ಇದೆ. ಹಾಗೇನಾದ್ರೂ ಆಗಿದೆ ಆದಲ್ಲಿ ಮೇಯರ್ ಚುನಾವಣೆ ಈ ಬಾರಿ ಮತ್ತಷ್ಟು ರಂಗೇರುತ್ತೆ. ಯಾಕಂತಂದ್ರೆ ನಾವು ಸ್ವಲ್ಪ ಲೆಕ್ಕಾಚಾರ ಹಾಕ್ತಾ ಹೋಗೋಣ. ಮೇಯರ್ ಚುನಾವಣೆಗೆ ಒಟ್ಟಿನಲ್ಲಿ ಬಿಬಿಎಂಪಿಯಲ್ಲಿ ಒಟ್ಟಿರುವಂತದ್ದು ಸದಸ್ಯರು, ಹಾಗೆ ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಅಥವಾ ಬೆಂಗಳೂರಿನ ಏನು ಅಡ್ರೆಸ್ ನಲ್ಲಿರುವಂತವರು, ಈ ಪಾಲಿಕೆ ವ್ಯಾಪ್ತಿಯಲ್ಲಿ ನೆಲೆಸಿರುವಂತವರು, ಶಾಸಕರು, ಜೊತೆಗೆ ಸಂಸದರು, ಹಾಗೆ ವಿಧಾನ ಪರಿಷತ್ ಸದಸ್ಯರು, ಹಾಗೆ ರಾಜ್ಯಸಭಾ ಸದಸ್ಯರು, ಇವರೆಲ್ಲ ಲೆಕ್ಕ ಹಾಕೊಂಡ್ರೆ ನಾವು 259 ಮತದಾರರು ಆಗ್ತಾರೆ. ಅಂದ್ರೆ 198 ಪ್ಲಸ್ ಈ ಸದಸ್ಯರೆಲ್ಲ ಸೇರಿಬಿಟ್ಟು ಅಲ್ಲಿಗೆ 130 ನಮ್ಗೆ ಮ್ಯಾಜಿಕ್ ನಂಬರ್ ಬೇಕಾಗುತ್ತೆ. 259 ಸರಿಯಾದ ಅರ್ಧ ಭಾಗ ಅಂತ ಅಂದ್ರೆ ಅದು 130 ಆಗುತ್ತೆ. ಸೊ 130 ಮತಗಳನ್ನ ಪಡೆಯೋದು ಅನಿವಾರ್ಯ ಆಗುತ್ತೆ. ಆದ್ರೆ ಈಗ ಇರುವಂತಹ ಲೆಕ್ಕಾಚಾರಗಳು ಗಮನಿಸ್ತಾ ಹೋಗೋದಾದ್ರೆ ಏನ್ ಬಹಳ ವ್ಯತ್ಯಾಸ ಇಲ್ಲ. 6 ಅಥವಾ 7 ಸ್ಥಾನಗಳು ಅಥವಾ 7 ಮತಗಳು ಮಾತ್ರ ಡಿಫರೆನ್ಸ್ ಇರೋದು ಈಗ ಕಾಂಗ್ರೆಸ್ಗೂ ಜೆಡಿಎಸ್ ನ ಮೈತ್ರಿಗೂ ಜೊತೆಗೆ ಬಿಜೆಪಿಗೂ. ಆ ಪ್ರಕಾರವಾಗಿ ಮೈತ್ರಿ ಪಕ್ಷಗಳಾದ ಕಾಂಗ್ರೆಸ್ಗೆ ಈಗ 106 ಮತದಾರರಿದ್ದಾರೆ ಅವ್ರ ಪರವಾಗಿ ಮತ ಹಾಕುವಂತವರು. ಹಾಗೆ ಜೆಡಿಎಸ್ ನ ಪರವಾಗಿ 22 ಮತಗಳಿದೆ, ಒಟ್ಟು 128 ಆಗುತ್ತೆ. ಇನ್ನು 8 ಜನ ಪಕ್ಷೇತರರಿದ್ದಾರೆ, ಅವ್ರನ್ನೆಲ್ಲ ಸೇರಿಸ್ಕೊಂಡ್ರೆ 136 ಆಗುತ್ತೆ. ಆದ್ರೆ ಈಗ ಶಾಸಕ ರೋಷನ್ ಬೇಗ್ ಅವರಿಲ್ಲ, ವಿಧಾನ ಪರಿಷತ್ ಸದಸ್ಯ ರಘು ಆಚಾರ್ ಅವರೆಲ್ಲ ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ. ಮತ್ತೊಂದ್ ಕಡೆ ಇಬ್ರು ಪಕ್ಷೇತರ ಸದಸ್ಯರು ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಜೆಡಿಎಸ್ ನವರು ಬೇರೆ 4 ಮಂದಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿದೆ ಅದಲ್ಲಿ 123 ಬಿಜೆಪಿ ಸಂಖ್ಯಾಬಲ ಹೊಂದಿದೆಯಲ್ಲ, ಅವರಿಗೆ ಈಗ 7 ಪಕ್ಷೇತರರ ಬೆಂಬಲ ಬೇಕಾಗುತ್ತೆ. ಅವ್ರ ಕಡೆಗೆ ಏನಾದರೂ ವಾಲ್ತಾ ಇದ್ದಾರಾ, ಜೊತೆಗೆ ಇವರೆಲ್ಲ ಇಲ್ಲದೆ ಇರುವಂಥ ಕಾರಣದಿಂದಾಗಿ ಮ್ಯಾಜಿಕ್ ನಂಬರ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹೀಗಾಗಿ ಬಿಜೆಪಿಗೂ ಕೂಡ ಇಲ್ಲೊಂದು ಚಾನ್ಸ್ ಇದೆ ಅಂತ ಕಾಣಿಸುತ್ತೆ ಕೊನೆ ಹಂತದಲ್ಲಿ. ಮುತ್ತಪ್ಪ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮುತ್ತಪ್ಪ, ಇದ್ಯಾವ ರೀತಿಯಂತಹ ಬೆಳವಣಿಗೆ ಕೊನೆ ಹಂತದಲ್ಲಿ ನಡೀತಾ ಇರೋದು? ಮುತ್ತಪ್ಪ, ಏನಾದರೂ ಬಿಜೆಪಿ ಸೈಲೆಂಟ್ ಆಗಿದ್ದೆ, ಏನಾದರೂ ಕಾರ್ಯತಂತ್ರ ಹೆಣಿತಾ ಇರುವಂತಹ ಮುನ್ಸೂಚನೆನಾ ಇದು? ಏನ್ ಕತೆ ಮುತ್ತಪ್ಪ? ಮಲ್ತೇಶ್ ಅಂದ್ರೆ ಈ ಬಾರಿಯ ಮೇಯರ್ ಚುನಾವಣೆ ಭಾರಿ ಕುತೂಹಲ ಮೂಡಿಸಿರುವಂತದ್ದು, ಕುತೂಹಲದಲ್ಲೇ ಕುತೂಹಲ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿ ಕ್ಷಣದಲ್ಲೂ ಕೂಡ ಈ ಬಾರಿಯ ಮೇಯರ್ ಚುನಾವಣೆ ರಂಗೇರ್ತಾ ಇದೆ. ಈಗ ಮೂರು ಪಕ್ಷದ ನಾಯಕರ ಎದೆಯಲ್ಲಿ ದವಡವ ಶುರುವಾಗಿದೆ. ಯಾಕಂದ್ರೆ ಮೂರು ಪಕ್ಷಗಳು ಕೂಡ ಈಗ ಸಂಖ್ಯಾಬಲದ ಮೇಲೆ ಒಂದು ಆಟ ಆಡ್ತಾ ಇದ್ರು. ಆದ್ರೆ ಈಗ ಕಾಂಗ್ರೆಸ್ ನಲ್ಲೂ ಕೂಡ ಇಬ್ಬರು ಅಂದ್ರೆ ಒಬ್ರು ಶಾಸಕರು, ಇನ್ನೊಬ್ರು ಎಂಎಲ್ಸಿ, ಜೊತೆಗೆ ಯಾರು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿರಲ್ಲ ಜೆಡಿಎಸ್ ಅವರು, ಅಲ್ಲಿ 4 ಜನ ಜೊತೆಗೆ ಪಕ್ಷೇತರ ಇಬ್ರು ಕಾರ್ಪೊರೇಟರ್ಗಳು ಗೈರಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ರೋಷನ್ ಬೇಗ್ರು ವಿದೇಶ ಪ್ರವಾಸದಲ್ಲಿದ್ದಾರೆ, ರಘು ಆಚಾರ್ಯ ಅವರು ಕೂಡ ವಿದೇಶ ಪ್ರವಾಸದಲ್ಲಿ, ಇಬ್ಬರು ಪಕ್ಷೇತರ ಕಾರ್ಪೊರೇಟರ್ಗಳು ಈಗ ಬಿಜೆಪಿ ತೆಕೆಗೆ ಹೋಗಿದ್ದಾರೆ ಅಂತ ಕೂಡ ಹೇಳಾಗ್ತಾರೆ. ಜೊತೆಗೆ 4 ಜನ ಜೆಡಿಎಸ್ ಕಾರ್ಪೊರೇಟರ್ಗಳು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನೋದು ಕೂಡ ಈಗ ಕೇಳಿಬರ್ತಾ ಇದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಬೆಂಬಲ ನೀಡಿದಂತಹ ಏನು 6-7 ಜನ ಈಗ ಗೈರಾಗುವಂತಹ ಅಂದ್ರೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಇದು ಒಂದ್ ಕಡೆ ಕಾಂಗ್ರೆಸ್ಗೆ ಭಯ ಹುಟ್ಟಿಸಿದ್ರೆ, ಇನ್ನೊಂದ್ ಕಡೆ ಜೆಡಿಎಸ್ ಕೂಡ ತನ್ನ 4 ಜನ ಕಾರ್ಪೊರೇಟರ್ಗಳು ಕೂಡ ಈಗ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಇದರ ಜೊತೆಗೆ ಬಿಜೆಪಿಯಲ್ಲೂ ಕೂಡ ಏನು ರಾಜ್ಯಸಭಾ ಸದಸ್ಯರಾದಂತಹ ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು, ಜೊತೆಗೆ ಅನಂತ್ ಕುಮಾರ್ ಆಗಿರ್ಬೋದು, ಜೊತೆಗೆ ಇನ್ನಿತರ ಕೆಲ ಎಂಎಲ್ಸಿಗಳು ಜೊತೆಗೆ ರಾಜ್ಯಸಭಾ ಸದಸ್ಯರು ಕೂಡ ಈ ಒಂದು ಚುನಾವಣೆಯಿಂದ ದೂರ ಉಳಿಯೋಕ್ಕೆ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಮೂರು ಪಕ್ಷದರು ಕೂಡ ಇಲ್ಲೊಂದ್ ಕಡೆ ಸಂಖ್ಯಾಬಲದ ಒಂದು ಕೊರತೆ ಕಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾರು ಮೇಯರ್ ಆಗ್ತಾರೆ, ಆ ಮೇಯರ್ ಆದವರಿಗೆ ಎಲ್ಲ ಕೂಡ ಅಂದುಕೊಂಡಂಗೆ ಸಂಖ್ಯಾಬಲ ಸಪೋರ್ಟ್ ಸಿಗುತ್ತಾ, ಎಲ್ಲವೂ ಕೂಡ ಕುತೂಹಲ ಕೇಳಿಸ್ತಾ ಇದೆ. ಎಲ್ಲಾ ಕುತೂಹಲಕ್ಕೂ ಕೂಡ 11 ಗಂಟೆಗೆ ಒಂದು ಉತ್ತರ ಸಿಗಲಿದೆ ಮಹಲ್ತೇಶ್. ಓಕೆ, ಥ್ಯಾಂಕ್ ಯು ಮುತ್ತಪ್ಪ.